ಇನ್ನು ವಿಧಾನಸೌಧದಲ್ಲಿ ದೋಸ್ತಿ, ಗಂಗಾವತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕುಸ್ತಿ. ಗಂಗಾವತಿ ನಿಮ್ಗೆ ಗೊತ್ತಿದೆ, ಗಂಗಾವತಿ ನಗರಸಭೆ ಅತಂತ್ರ, ಬಿಜೆಪಿಯಿಂದ ಗೇಮ್ ಪ್ಲಾನ್ ಶುರು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಜೆಡಿಎಸ್ ಮುಖಂಡರು ನಕಾರ. ಜೆಡಿಎಸ್ ಮುಖಂಡರೊಂದಿಗೆ ವಿಧಾನಸೌಧದಲ್ಲಿ ದೋಸ್ತಿ, ಗಂಗಾವತಿಯಲ್ಲಿ ಕಾಂಗ್ರೆಸ್ ಕುಸ್ತಿ. ಕಾಂಗ್ರೆಸ್ ಜೆಡಿಎಸ್ ಕುಸ್ತಿ. ಗಂಗಾವತಿ ನಗರಸಭೆ ಅತಂತ್ರ, ಬಿಜೆಪಿಯಿಂದ ಗೇಮ್ ಪ್ಲಾನ್ ಶುರು. ಒಟ್ಟು 35 ಸದಸ್ಯ ಬಲದ ಇಲ್ಲಿ 17 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸಿಕೊಂಡಿದೆ, ಕೇವಲ 2 ಸ್ಥಾನಗಳನ್ನು ಜೆ ಡಿ ಎಸ್ ಗಳಿಸ್ಕೊಂಡಿದೆ, 14 ಸ್ಥಾನಗಳನ್ನು ಬಿ ಜೆ ಪಿ ಗಳಿಸ್ಕೊಂಡಿದೆ, ಇತರರು 2 ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ. ಯಾಕೆ ಇಲ್ಲಿ ದೋಸ್ತಿ ಕುಸ್ತಿ? ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದಾಗಿರಬಹುದಾಗಿತ್ತಲ್ಲ ಅನ್ನುವಂಥ ಮಾತು ಬರ್ಬೋದು. ಆದರೆ ಇಲ್ಲಿ ಕಾಂಗ್ರೆಸ್ನ ಪ್ರಮುಖರು ಯಾರು ಅಂತಂದರೆ ಇಕ್ಬಾಲ್ ಅನ್ಸಾರಿ. ಅವರು ಒಂದು ಕಾಲದಲ್ಲಿ ಜೆ ಡಿ ಎಸ್ನ ಶಾಸಕರಾಗಿದ್ದರು, ಈಗ ಶಾಸಕರಾಗಿಲ್ಲ ಅವರು, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದರು ಕೂಡ. ಪರಣ್ಣ ಮನವಳ್ಳಿ ಬಿ ಜೆ ಪಿಯ ಶಾಸಕರು ಇಲ್ಲಿ ಗೆದ್ದು ಬಂದಿದ್ದಾರೆ. ಬಿ ಜೆ ಪಿ ಇಲ್ಲಿ ಗೆದ್ದಿದೆ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಲಾಭವನ್ನು ಅದು ಪಡ್ಕೊಂಡಿದೆ. ಕಾಂಗ್ರೆಸ್ 17, ಬಿ ಜೆ ಪಿ 14, ಪಕ್ಷೇತರ 2, ಜೆ ಡಿ ಎಸ್ 2 ಸ್ಥಾನಗಳನ್ನು ಗೆದ್ದಿದೆ. 35 ಅಂತಂದರೆ ಯಾರಿಗೆ 18 ಸ್ಥಾನಗಳು ಬರುತ್ತೋ, ಯಾರು 18 ಸ್ಥಾನಗಳನ್ನು ಗಳಿಸ್ತಾರೋ ಅವರು ಅವರು ಅಧಿಕಾರ. ದೊಡ್ಡೇಶ್ ಶೆಲಿಗಾರ್ ಇದೀಗ ನೇರ ದೂರವಾಣಿ ಸಂಪರ್ಕದಲ್ಲಿ. ದೊಡ್ಡೇಶ್, ಇದು ಇಕ್ಬಾಲ್ ಅನ್ಸಾರಿ ಕಾರಣನ ಈ ರೀತಿ ಮೇಲೆ ಕೆಳಗೆ ಆಗೋದಕ್ಕೆ? ಅದರಲ್ಲಿ 2 ಮಾತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬಿ ಜೆ ಪಿ ಕಾರ್ಯತಂತ್ರ ಏನು ಇಲ್ಲಿ? ಖಂಡಿತವಾಗ್ಲೂ ಜಯಪ್ರಕಾಶ್, ಇಂದಿನ ಈ ಒಂದು ಕಾಂಗ್ರೆಸ್ನ ಪರಿಸ್ಥಿತಿಗೆ ಖಂಡಿತವಾಗೂ ಇಕ್ಬಾಲ್ ಅನ್ಸಾರ್ನೇ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವಾಗ ಇಕ್ಬಾಲ್ ಅನ್ಸಾರಿ ಜೆ ಡಿ ಎಸ್ ರೆಬಲ್ ಶಾಸಕರಾಗಿ ಹೊರಹೊಮ್ಮುತ್ತಾರೆ, ಬಳಿಕ ಅವರು ಪುಂಖಾನುಪುಂಖವಾಗಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಒಂದು ಆರೋಪವನ್ನ ಮಾಡತಕ್ಕಂಥದ್ದು. ಹೀಗಾಗಿ ಏನಂತ ಸ್ಥಳೀಯವಾಗಿ ಏನು ಜೆ ಡಿ ಎಸ್ ಮುಖಂಡರಾದಂತಹ ಎಚ್ ಆರ್ ಶ್ರೀನಾಥ್ ಅವರನ್ನ ಇದೊಂದು ಸಾಕಷ್ಟು ಆಕ್ರೋಶಕ್ಕೆ ಏನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಪದೇ ಪದೇ ಇಕ್ಬಾಲ್ ಅನ್ಸಾರಿ ಅವರು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಅವರು ಜೆ ಡಿ ಎಸ್ ನ ಒಂದು ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರೆ ಕುಮಾರಸ್ವಾಮಿ ಅವರ ಮೇಲೆ ಕೂಡ ಸಾಕಷ್ಟು ಆರೋಪ. ಈಗ ಈ ಹಿಂದೆ ಜೆ ಡಿ ಎಸ್ ಅಲ್ಲಿ ಇದ್ರು ಇಕ್ಬಾಲ್ ಅನ್ಸಾರಿ, ಆಮೇಲೆ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ದಂತ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ವಿರುದ್ಧ ಅಂತ ಆರೋಪಗಳನ್ನು ಮಾಡಿದ್ರು ಕೂಡ ಅವರದ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಈಗಲೂ ಇಕ್ಬಾಲ್ ಅನ್ಸಾರಿ ಶಾಸಕರು ಕೂಡ ಅಲ್ಲ, ಅಡ್ಜಸ್ಟ್ ಆಗಲ್ವಾ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ? ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ, ಯಾವಾಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ಆಗ್ತದೆ ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಹಂತದಲ್ಲಿ ಸೈಲೆಂಟ್ ಆಗ್ತಾರೆ, ಆದ್ರೆ ಇಕ್ಬಾಲ್ ಅನ್ಸಾರಿ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಅವರು ಸೈಲೆಂಟ್ ಆಗೋದಿಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿಸುತ್ತಿಗೆ ಜೆ ಡಿ ಎಸ್ ಪಕ್ಷದ ಮೇಲೂ ಕೂಡ, ಅಂದ್ರೆ ಜೆ ಡಿ ಎಸ್ ಏನು ಬಿಜೆಪಿಯ ಇನ್ನೊಂದು ಮುಖ ಅಂತೇಳಿ ಆರೋಪ ಮಾಡತಕ್ಕಂಥದ್ದು. ಹೀಗಾಗಿ ಇದೀಗ ಏನು ಜೆ ಡಿ ಎಸ್ 2 ಸ್ಥಾನಗಳನ್ನ ಪಡೆದುಕೊಂಡಿದೆ, ಈ 2 ಸ್ಥಾನಗಳನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾವು ಬೆಂಬಲವನ್ನು ಕೊಡೋದಿಲ್ಲ, ನಾವು ಸ್ಥಳೀಯವಾಗಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಏನು ಶ್ರೀನಾಥ್ ಅವರು ಹೇಳ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಅಷ್ಟೇ ರಾತ್ರಿ ತಡರಾತ್ರಿ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ಅವರು ಜೆ ಡಿ ಎಸ್ ಮುಖಂಡ ಎಚ್ ಆರ್ ಶ್ರೀನಾಥ್ ಅವರ ಮನೆಗೆ ಹೋಗಿ ಭೇಟಿಯಾಗಿ ನಮಗೆ ಒಂದು ಬೆಂಬಲವನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿ ಮೊದಲೇ ಬಹಿರಂಗವಾಗಿ ಎಚ್ ಆರ್ ಶ್ರೀನಾಥ್ ಅವರು ಘೋಷಣೆ ಮಾಡಿದ್ರು, ಇದೀಗ ಅವರಿಗೆ ಬಿಜೆಪಿ ಸದಸ್ಯರಿಗೆ ಅವರು ಬೆಂಬಲ ಕೊಡುವಂಥದ್ದು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಫೈನ್ ಫೈನ್ ಫೈನ್. ಎಸ್ ವೀಕ್ಷಕರೇ, ಅಲ್ಲಿ ಒಂದು ಜಾಸ್ತಿ ಬೇಕಿರೋದೆ ಕಾಂಗ್ರೆಸ್ಗೆ, 18 ಜೆ ಡಿ ಎಸ್ ಇಂದ ಬಯಸಿದ್ರು, ಬಟ್ ಜೆ ಡಿ ಎಸ್ ರೆಡಿ ಇಲ್ಲ. ಬಟ್ ಈ ಪಕ್ಷೇತರರು ಯಾರು ಅನ್ನೋದು ಗೊತ್ತಾಗಬೇಕು. ಪಕ್ಷೇತರನ ಬುಟ್ಟಿಗೆ ಹಾಕ್ಕೊಂಡ್ರೆ ಕಾಂಗ್ರೆಸ್ಸಲ್ಲಿ ಸರ್ಕಾರ ಅಲ್ಲಿ ಅಧಿಕಾರ ಹಿಡಿಯತ್ತೆ. ಆದರೆ ಬಿ ಜೆ ಪಿಗೆ 14 ಮತ್ತು 4 ಬೇಕಾಗುತ್ತೆ. ಜೆ ಡಿ ಎಸ್ ಮತ್ತು ಪಕ್ಷೇತರ ಇಬ್ಬರು ಸೇರಿದರೆ ಬಹುಶಃ ಅಲ್ಲಿ ಅಧಿಕಾರ ರಚನೆ ಮಾಡಬಹುದು. ನೋಡೋಣ ಏನಾಗುತ್ತೆ ಅಂತ.